ಹೇಳ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದ ಖತರ್ನಾಕ್ ಫ್ಯಾಮಿಲಿಯೊಂದು ಇವತ್ತು ಮಲ್ಲೇಶ್ವರಂ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ಮುಖ ಮುಚ್ಕೊಂಡು ಬರ್ತಾ ಇರೋ ಇವರ ಹೆಸರು ತ್ರಿಲೋಕ್ ಕಾಂತಿಲಾಲ್ ಫಾರಿಕ್, ಇನ್ನು ಇವಳು ಇವನ ಸ್ವಂತ ಮಡದಿ, ಮಗಳು ಜಾಸ್ಮಿನ್ ಅಲಿಯಾಸ್ ರೂಪಾ ಅಲಿಯಾಸ್ ಪುಷ್ಪ. ಇವನು ನಮಗೆ ನಿಮಗೆ ಪರಿಚಯ ಇಲ್ಲದಿದ್ರು ಹಳೆ ಮೋಟರ್ಗಳಿಗೆ ಪರಿಚಯ, ಯಾಕಂದ್ರೆ 1995ರಲ್ಲೇ ಬೆಂಗಳೂರಿನಿಂದ ಗಡಿಪಾರಾಗಿದ್ದ ರೌಡಿ ಇವನು. ಯಾವ ದಾಖಲೆ ಬೇಕಾದ್ರೂ ಸೃಷ್ಟಿ ಮಾಡಿ ಪಾಲಿಸಿ ಮಾಡ್ತಾರೆ, ನಂತರ ಇವ್ರು ಸತ್ತಿದ್ದಾರೆ ಅಂತೇಳಿ ಅದಕ್ಕೂ ಒಂದು ದಾಖಲೆ ಮಾಡ್ತಾರೆ, ಆ ದಾಖಲೆ ಮಾಡಿ ಅವರ ಹಣ ತೆಗೆದುಕೊಂಡು ಅವರು ಉಪಯೋಗ ಮಾಡ್ತಿರ್ತಾರೆ. ಸ್ವಂತ ಮಗಳನ್ನ ಫೋಟೋ ಹಾಕಿ ಬೇರೆಯವ್ರ ಹೆಸರಿನಲ್ಲಿ ಮಾಡಿ ಆಮೇಲೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಅದನ್ನು ದಾಖಲೆ ಮಾಡಿ ಅದರಲ್ಲೂ ಸಹ ಹಣ ತೆಗೆದುಕೊಂಡಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರಿನಲ್ಲಿ 1995ರಲ್ಲಿ ಅಂದಿನ ಕಮಿಷನರ್ ಅವರು ಇವನ್ನ ಗಡಿಪಾರ್ ಸಹ ಮಾಡಿರ್ತಾರೆ. ಇದನ್ನೆಲ್ಲ ಬಿಟ್ಟು ಈ ರೌಡಿ ಆಕ್ಟಿವಿಟಿ ಬಿಟ್ಟು ಈ ಆಕ್ಟಿವಿಟಿ ಶುರು ಮಾಡಿ ವಂಚನೆ ಮಾಡ್ತಿದ್ದ ಅವನ್ನು ಸಹ ಬಂಧನ ಮಾಡಿದ್ದಾರೆ. ಗಡಿಪಾರಾಗಿ ವಾಪಸ್ಸು ಸಿಟಿಗೆ ಬಂದ ರೌಡಿ ಕಾಂತಿಲಾಲ್ ಸುಲಭವಾಗಿ ದುಡ್ಡು ಮಾಡೋದಕ್ಕೆ ಇಳಿದ. ಆಗ ಇವನ ಕಣ್ಣು ಬಿದ್ದದ್ದು ಲೈಫ್ ಇನ್ಶೂರೆನ್ಸ್ ಮೇಲೆ. ಯೂಸಫ್, ರಾಮೋಜಿ, ಹರೀಶ್, ವಿನ್ಸೆಂಟ್ ಅನ್ನೋ ಹೆಸರಲ್ಲಿ ನಕಲಿ ರೇಷನ್ ಕಾರ್ಡ್, ಐಡಿ ಕಾರ್ಡ್ ಅನ್ನ ತಯಾರಿಸ್ತಾನೆ. ನಂತರ LICಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ಪಾಲಿಸಿ ಮಾಡಿಸ್ತಾನೆ. ಸಾಲ್ದು ಅಂತ ಹೆಂಡತಿ ಮಗಳ ಹೆಸರಲ್ಲೂ 16 ಪಾಲಿಸಿ ಮಾಡಿಸಿದಾನೆ. 5 ವರ್ಷ ಅಂದ್ರೆ ಜೀವನ್ ಮಿತ್ರ ಪಾಲಿಸಿಯನ್ನ ಮೆಚುರಿಟಿ ಪೀರಿಯಡ್ ತನಕ ಇವನೇ ಕಟ್ತಾನೆ. ನಂತರ ಪಾಲಿಸಿ ಮಾಡಿಸಿದವನು ಸತ್ವೋದ ಅಂತ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಗಳನ್ನ ಕ್ರಿಯೇಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಕ್ಲೈಮ್ ಮಾಡಿಕೊಳ್ತಾನೆ. ಇದಕ್ಕೆ ಈ LIC ಆಫೀಸರ್ ಕುಶಾಲ್ ಕುಮಾರ್ ಬೇರೆ ಸಾಥ್ ನೀಡಿದ್ದಾನೆ. ಭಾರತೀಯ ಜೀವ ವಿಮಾ LIC ಬ್ರಾಂಚ್ ನ ಮಲ್ಲೇಶ್ವರಂ ಠಾಣಾ ಸರಹದಿನಲ್ಲಿ 7 ಪ್ರಕರಣಗಳನ್ನು ದಾಖಲು ಮಾಡಲಾಗಿತ್ತು. ಈ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ 4 ಜನ ಆರೋಪಿತರಾದ ತ್ರಿಲೋಕ್ ಕ್ರಾಂತಿಲಾಲ್ ಪಾರಿಕ್, ಜಾಸ್ಮಿನ್ ವಂದನಾ ಮತ್ತು ಕುಶಾಲ್ ಕುಮಾರ್ ಕಟಾರಿ ಎಂಬ 4 ಜನ ಆರೋಪಿತರನ್ನು ತಸ್ಕರಿ ಮಾಡಿದ್ವಿ. ಇವರು LIC ವಿಮಾ ಸಂಸ್ಥೆಗೆ ಸುಮಾರು 1,40,00,000 ರೂಪಾಯಿಯಷ್ಟು ಮೋಸವನ್ನು ಮಾಡಿ ಹಣವನ್ನು ಪಡೆದಿರುತ್ತಾರೆ. ಇದಲ್ಲದೆ ಇನ್ನೂ 14 ಪಾಲಿಸಿಗಳನ್ನು ಇವರು ಮಾಡಿಸಿದ್ರು, ಅದರಲ್ಲಿ 2,40,00,000 ಹಣವನ್ನು ಇವರು ನಾವು ಈ ಒಂದು ಪ್ರಕರಣ ಭೇದಿಸ್ತಾ ಇದ್ರೆ ಹಿಂಗೆ ಮಾಡಿ ಮಾಡಿ ಬೆಂಗಳೂರಲ್ಲಿ 3-4 ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಿಕೊಂಡಿದ್ದಾನೆ. ಮನೆ ರೈಡ್ ಮಾಡಿದ ಮಲ್ಲೇಶ್ವರಂ ಪೊಲೀಸಿಗೆ ಇನ್ನೂ 3-4 ಕೋಟಿ ಮೌಲ್ಯದ ಪಾಲಿಸಿಗಳು ಸಿಕ್ಕಿವೆ. ಇವರ ಮೇಲೆ ಅನೇಕ ಕೇಸ್ ಇರೋದ್ರಿಂದ ಸದ್ಯ ಪ್ರಕರಣವನ್ನ CCBಗೆ ಟ್ರಾನ್ಸ್ಫರ್ ಮಾಡಲಾಗಿದೆ. SK ಮಂಜುನಾಥ್, News24, ಬೆಂಗಳೂರು. ನಿವೃತ್ತ ಲೋಕಾಯುಕ್ತ ವೆಂಕಟಚಲಯ್ಯನವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. 2005ರ ದೇವನಹಳ್ಳಿ ಆಕ್ಸಿಡೆಂಟ್ ಕೇಸ್ನಲ್ಲಿ ಪೊಲೀಸರು ನ್ಯಾಯಮೂರ್ತಿ ವೆಂಕಟಾಚಲಯ್ಯ ವಿರುದ್ಧವೇ ಕಾನೂನಿನ ಅಸ್ತ್ರವನ್ನ ಪ್ರಯೋಗಿಸೋಕೆ ಚಿಂತನೆ ನಡೆಸಿದ್ದಾರೆ. ಈ ಸಂಬಂಧ ಪೊಲೀಸರು ವೆಂಕಟಾಚಲಯ್ಯನವರನ್ನ ಪ್ರಾಸಿಕ್ಯೂಟ್ ಮಾಡೋಕೆ ಸರ್ಕಾರ ಹಾಗೂ ರಿಜಿಸ್ಟ್ರಾರ್ಗೆ ಪತ್ರ ಬರೆದು ಅನುಮತಿಯನ್ನು ಕೋರಿದ್ದಾರೆ. ಐದರ ದೇವನಹಳ್ಳಿ ಅಪಘಾತ ಪ್ರಕರಣ ನ್ಯಾಯಮೂರ್ತಿ ವೆಂಕಟಾಚಲಯ್ಯ ವಿರುದ್ಧ ಕ್ರಮಕ್ಕೆ ಚಿಂತನೆ. ಇದು ಒನ್ ಟೈಮ್ನಲ್ಲಿ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ನ್ಯಾಯಮೂರ್ತಿ ವೆಂಕಟಾಚಲಯ್ಯನವರ ಆವಾಜ್. ಹಿಂದೆಲ್ಲ ಸರ್ಕಾರಿ ಲೂಟಿಕೋರರು ನಿದ್ದೆಯಲ್ಲೂ ಬೆಚ್ಚಿ ಬೀಳುವಂತೆ ಮಾಡಿದ್ದ ನಿವೃತ್ತ ಲೋಕಾಯುಕ್ತ ವೆಂಕಟಾಚಲಯ್ಯನವರ ಈ ಗುಟುರೆ ಇದೀಗ ತಿರುಗುಬಾಣವಾಗುವ ಸಾಧ್ಯತೆಗಳಿದೆ. ಯಾಕಂದ್ರೆ 2005ರ ದೇವನಹಳ್ಳಿ ಆಕ್ಸಿಡೆಂಟ್ ಕೇಸ್ ನ್ಯಾಯಮೂರ್ತಿ ವೆಂಕಟಾಚಲಯ್ಯನವರ ವಿರುದ್ಧವೇ ಕಾನೂನಿನ ಅಸ್ತ್ರ ಪ್ರಯೋಗಿಸೋಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. March 2005ರ ದೇವನಹಳ್ಳಿ ಬಳಿ ಆಕ್ಸಿಡೆಂಟ್ ಆಗಿ ಇಬ್ಬರು ಅಪರಿಚಿತರು ಅಸು ನೀಗಿದ್ರು. ಆಗ ಇನ್ಸ್ಪೆಕ್ಟರ್ ಆಗಿದ್ದ ಚಂದ್ರಶೇಖರ್ ಕೇಸ್ ದಾಖಲಿಸಿ ಶವವನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿಟ್ಟಿದ್ರು. ಈ ವೇಳೆ ಲಕ್ಷ್ಮಿ ಎಂಬಾಕೆ ಮೃತದೇಹ ನೋಡಿ ಇವನೇ ನನ್ನ ಗಂಡ ಅಂತ ಕಣ್ಣೀರು ಸುರಿಸಿದ್ಲು. ಕೊನೆ
ಕೊನೆಗೆ ಪೊಲೀಸರು ನಿನ್ನ ಗಂಡ ಅನ್ನೋದಕ್ಕೆ ಪ್ರೂಫ್ ತೋರಿಸು ಅಂದಾಗ ತೋರಿಸದ ಲಕ್ಷ್ಮಿ ಲಾಯರ್ ಗುಡಿವಾಡು ಸೀತಾರಾಮ ಶಾಸ್ತ್ರಿ ಜೊತೆ ಆಗಿನ ಲೋಕಾಯುಕ್ತರ ಬಳಿ ಹೋಗಿ ಅತ್ತು ಕರೆದಿದ್ಲು. ಇವಳ ಕಣ್ಣೀರಿಗೆ ಕರಗಿ ಹೋದ ವೆಂಕಟಾಚಲಯ್ಯನವರು ಅವತ್ತು ಇವಳ ಸಹಾಯಕ್ಕೆ ಬಂದು ಶವ ಕೊಡದೆ ಸತಾಯಿಸ್ತಾ ಇದ್ದ ಪೊಲೀಸರ ಮೇಲೇನೆ ಎರಗಿ ಬಾಡಿಯನ್ನ ತೆಗೆಸಿಕೊಟ್ಟಿದ್ರು. ಆಮೇಲೆ ಈ ಕೇಸ್ನಲ್ಲಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸಸ್ಪೆಂಡ್ ಕೂಡ ಆದ್ರು, ಮಾನ ಹೋಯ್ತು ಅಂತ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ರು. ಶಂಕರ್ ಬಿದ್ರಿ ಕಮಿಷನರ್ ಆಗಿದ್ದಾಗ ಕೇಸ್ ರೀಓಪನ್ ಮಾಡಿದಾಗ ಎಲ್ಲವೂ ಗೋಲ್ಮಾಲ್ ಆಗಿರೋದು ಪತ್ತೆಯಾಯ್ತು. ಲಕ್ಷ್ಮಿಗೂ ಈ ಬಾಡಿಗೂ ಸಂಬಂಧವೇ ಇರಲಿಲ್ಲ. ಅನಾಥ ಶವವನ್ನ ಗಂಡ ಅಂತ ತೋರಿಸಿ 12 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಹಣವನ್ನ ಪಡೆದಿದ್ದು ತನಿಖೆಯಿಂದ ಗೊತ್ತಾಯ್ತು. ಕೊನೆಗೆ ಇಬ್ಬರು ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಆದ್ರೆ ಇಷ್ಟಕ್ಕೆಲ್ಲ ಆಗಿನ ಲೋಕಾಯುಕ್ತರೇ ಕಾರಣ ಅನ್ನೋದು ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಆರೋಪ. ಈ ಸಂಬಂಧ ವೆಂಕಟಾಚಲಯ್ಯನವರನ್ನ ಪ್ರಾಸಿಕ್ಯೂಟ್ ಮಾಡೋಕೆ ಪೊಲೀಸರು ಸರ್ಕಾರ ಹಾಗೂ ರಿಜಿಸ್ಟ್ರಾರ್ಗೆ ಪತ್ರ ಬರೆದು ಅನುಮತಿ ಕೇಳಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ವೆಂಕಟಾಚಲಯ್ಯನವರನ್ನ ಆರೋಪಿಯನ್ನಾಗಿ ಮಾಡಿ ಬಂಧಿಸುವ ಕುರಿತಂತೆ ಈಗಾಗಲೇ ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನ ನಡೆಸಲಾಗಿದೆ. 2005 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಲು ನೋಟಿಸ್ ನೀಡಿದ್ರು ವೆಂಕಟಾಚಲಯ್ಯನವರು ಉತ್ತರ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರು ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಗಣೇಶ್, ನ್ಯೂಸ್ 24, ಬೆಂಗಳೂರು. ಪ್ರಾಣ ರಕ್ಷಿಸಬೇಕಾದವರು ಲಂಚಕ್ಕಾಗಿ ಮರ್ಯಾದೆ ಬಿಟ್ಟು ಕೂತ್ರೆ ಬಡವರು ಬದುಕೋದಾದ್ರೂ ಹೇಗೆ? ಅದರಲ್ಲೂ ಸಾವು ಬದುಕಿನ ನಡುವೆ ಹೋರಾಡೋ ರೋಗಿಗಳ ಜೀವ ಉಳಿಸಬೇಕಾದ ವೈದ್ಯ ಹಣಕ್ಕಾಗಿ ಕೈಯೊಡ್ಡಿ ಭಿಕ್ಷೆ ಬೇಡ್ತಾ ನಿಂತ್ರೆ ಹೇಗಿರುತ್ತೆ? ಹೀಗೆ ವೈದ್ಯನೊಬ್ಬನ ಹಣದಾಹದಿಂದಾಗಿ ಯುವಕನೋರ್ವ ಜೀವ ಕಳೆದುಕೊಂಡಿದ್ದಾನೆ. ತಪರಾಕಿ ತಿಂತಿರೋ ವೈದ್ಯ, ಆಕ್ರೋಶ ವ್ಯಕ್ತಪಡಿಸ್ತಿರೋ ಜನರು, ದುಃಖದ ಮಡುವಿನಲ್ಲಿ ಮುಳುಗಿರೋ ಪೋಷಕರು, ಇದೆಲ್ಲ ಹಣ ವ್ಯಾಮೋಹಿ ಡಾಕ್ಟರ್ನಿಂದ ಆದ ಅವಾಂತರ. ಹೌದು, ಇಂದು ಬೆಳಿಗ್ಗೆ ದೇವನಹಳ್ಳಿಯ ಟೋಲ್ ಬಳಿ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡೋ ನವೀನ್ ಎಂಬಾತ ಬಿಎಂಟಿಸಿ ಬಸ್ ಹತ್ತಲು ಹೋಗಿ ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಾಕ್ಟರ್ ವಾಲಿಬಾಷಾ ನವೀನ್ಗೆ ಟ್ರೀಟ್ಮೆಂಟ್ ನೀಡಿದ್ದಾರೆ. ಆಸ್ಪತ್ರೆಗೆ ದಾಖಲಾಗೋವರೆಗೂ ನವೀನ್ ಚೆನ್ನಾಗೇ ಇದ್ದ. ಆದ್ರೆ ಕೆಲ ಹೊತ್ತಿನ ನಂತರ ಆತನಿಗೆ ಎದೆನೋವು ಕಾಣಿಸಿಕೊಂಡಿದೆ. ಬಸ್ನಿಂದ ಬಿದ್ದಾಗ ಎದೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಎದೆಯಲ್ಲಿ ರಕ್ತಸ್ರಾವ ಉಂಟಾಗಿದೆ. ನಂತರ ಆಸ್ಪತ್ರೆಯಲ್ಲೇ ರಕ್ತವಾಂತಿ ಮಾಡಿಕೊಂಡಿದ್ದಾನೆ. ನಮ್ದು ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಮ್ದು ನೇಟಿವ್ ಚಿಕ್ಕಬಳ್ಳಾಪುರ. ಹುಡುಗ ಬಂದು ಏರ್ಪೋರ್ಟ್ ಜಾಬ್ ಬರ್ತಾ ಇದ್ದ, ನೈಟ್ ಡ್ಯೂಟಿಗೆ ಬಂದಿದ್ದ ರಾತ್ರಿ. ನಂತರ ಡಾಕ್ಟರ್ ವಾಲಿಬಾಷಾಗೆ ಆತನನ್ನ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಕಳುಹಿಸಲು ತಿಳಿಸಿದ್ದಾರೆ. ಇತ್ತ ನವೀನ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೂ ವಾಲಿಬಾಷಾಗೆ ಲಂಚದ ಮೇಲಿನ ವ್ಯಾಮೋಹ ಹೋಗಿರಲಿಲ್ಲ. ಹೀಗಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ 500 ರೂಪಾಯಿ ಹಣ ಕೇಳಿದ್ದಾನೆ. ತಕ್ಷಣಕ್ಕೆ ಅಲ್ಲಿ ಯಾರ ಬಳಿಯೂ ಹಣ ಇಲ್ಲದ ಕಾರಣ ಸುಮಾರು ಅರ್ಧ ಗಂಟೆ ನವೀನ್ ಚಿಕಿತ್ಸೆ ಇಲ್ಲದೆ ಆಂಬ್ಯುಲೆನ್ಸ್ನಲ್ಲೇ ಇರಬೇಕಾಯ್ತು. ನಂತರ ಡಾಕ್ಟರ್ಗೆ 500 ರೂಪಾಯಿ ಹಣ ಕೊಟ್ಟು ನವೀನನ್ನ ಕೊಲಂಬಿಯಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದ್ರೆ ಆಸ್ಪತ್ರೆ ತಲುಪುವುದರೊಳಗೆ ನವೀನ್ ಕೊನೆಯುಸಿರೆಳೆದಿದ್ದ. ಫಸ್ಟ್ ಏಡ್ ಕಿಟ್ ಮಾಡಿಲ್ಲ, ಆಂಬ್ಯುಲೆನ್ಸ್ ಕೂಡ ಸರ್ವಿಸ್ ಇಲ್ಲ ಅಲ್ಲಿ. ಆಂಬ್ಯುಲೆನ್ಸ್ ಬೇರೆ ಪ್ರೈವೇಟ್ ಆಂಬ್ಯುಲೆನ್ಸ್ ನಮ್ಮ ಬ್ರದರ್ ಫೋನ್ ಮಾಡಿ ತರಿಸ್ಕೊಂಡಿದ್ದಾರೆ, ಬಟ್ ಆಂಬ್ಯುಲೆನ್ಸ್ ಹತ್ರ ಹತ್ತೋವಾಗ 500 ರೂಪೀಸ್ ಕಲೆಕ್ಟ್ ಮಾಡಿದ್ದಾರೆ. ಮನುಷ್ಯತ್ವ ಇದೆಯಾ? ಒಂದಂತೂ ಖಂಡಿತವಾಗಿ ಹೇಳ್ತೀವಿ, ಅಲ್ಲಿ ಹಾಸ್ಪಿಟಲ್ ಅವರು ಹೇಳಿರೋ ಪ್ರಕಾರ ಇವರ ಅಜಾಗ್ರತೆಯಿಂದಾನೆ ನಮ್ಮ ಹುಡುಗ ಅಪರಾಧ ಆಗಿದೆ. ನಮ್ಮ ಹುಡುಗನ ನಾವು ಕಳ್ಕೊಂಡಿರೋದು ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆ ಅವರಿಂದಾನೆ. ಆಂಬ್ಯುಲೆನ್ಸ್ ಹತ್ರ ಕರೆಸಿದಾಗಲೂ 500 ರೂಪೀಸ್ ಕಲೆಕ್ಟ್ ಮಾಡಿದ್ದಾರೆ. ಪ್ಲಸ್ ಅದು ಹಾಳಾಗೋದ್ರೆ ಹೋಗಿ, ನಮ್ಗೆ ಯೋಗ್ಯತೆ ಇಲ್ಲ, ವಿ ಆರ್ ಹೆಲ್ಪ್ಲೆಸ್ ಅಂತ ಹೇಳಿದ್ರೆ ನಾವು ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೋಬೋದಿತ್ತಲ್ಲ. ರೆಫರ್ ಮಾಡಿಲ್ಲ ಅವರು, ಅದೇ ಅವ್ರ ತಪ್ಪು. ಇದರಿಂದಾಗಿ ನವೀನ್ ಪೋಷಕರು ಮತ್ತು ಸಂಬಂಧಿಕರು ಡಾಕ್ಟರ್ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ನವೀನ್ನ ಸಾವಿಗೆ ವೈದ್ಯ ಭಾಷಾನೇ ಕಾರಣ ಅಂತ ಆರೋಪಿಸಿ ಆಸ್ಪತ್ರೆಗೆ ವಾಪಸ್ ಬಂದ್ರು. ಆಸ್ಪತ್ರೆಯ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನವೀನ್ನ ಸಾವಿಗೆ ಕಾರಣವಾದ ವೈದ್ಯನಿಗೆ ಹಿಗ್ಗಾಮುಗ್ಗಾ ಥಳಿಸಿ ಲಂಚದ ಭೂತ ಬಿಡಿಸಿದ್ರು.